ಭಾರತದ ಸ್ವಾತಂತ್ರ್ಯಕ್ಕಾಗಿ ಬಹಳಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನ ಮುಡಿಪಾಗಿಟ್ಟಾರ. ಆದರೆ ಏಳನೇ ಜನ ಮಾತ್ರ ನಮ್ಮ ಇತಿಹಾಸದಲ್ಲಿ ಉಲ್ಲೇಖ ಆದರ. ಬಹಳಷ್ಟು ಜನ ಇತಿಹಾಸದ ದೂರಾದಾರ. ಹಾಗಾಗಿ ಇತಿಹಾಸದಲ್ಲಿ ಉಲ್ಲೇಖ ಇಲ್ಲದೇ ಇರತಕ್ಕಂಥ ಇಡೀ ತಮ್ಮ ಜೀವನವನ್ನೇ ಸ್ವಾತಂತ್ರ್ಯಕ್ಕೋಸ್ಕರ ಮುಡಿಪಾಗಿಟ್ಟಂತಹ ಒಬ್ಬ ಅದ್ಭುತವಾದಂತಹ ಸ್ವಾತಂತ್ರ್ಯ ಹೋರಾಟಗಾರತೆಯ ಬಗ್ಗೆ ನಾನು ನಿಮಗೆ ಇವತ್ತು ಪರಿಚಯ ಮಾಡಿಕೊಡ್ತೀನಿ. ಅವಳ ಹೆಸರು ನೀರಾ ಆರ್ಯ. ನೀರಾ ಆರ್ಯ ತನ್ನ ಜೀವನವನ್ನು ಸಂಪೂರ್ಣವಾಗಿ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಸುಭಾಷ್ ಚಂದ್ರ ಬೋಸ್ ಅವರಿಗೋಸ್ಕರ ಇಡೀ ಜೀವನವನ್ನೇ ತೆಯ್ತಾಳೆ. ತನ್ನ ಜೀವನವನ್ನು ತನ್ನ ಗಂಡನನ್ನು ಕೊನೆಗೆ ತನ್ನ ದೇಹದ ಒಂದು ಭಾಗವನ್ನೇ ಸ್ವಾತಂತ್ರ್ಯಕ್ಕೋಸ್ಕರ ಮುಡಿಪಾಗಿಟ್ಟಿರ್ತಕ್ಕಂಥ ಅದ್ಭುತವಾದಂಥ ವೀರವನಿತೆ ನೀರಾ ಆರ್ಯ. ಕನ್ನಡಿಗರೇ ನಮಸ್ತೆ, ನಾನು ನಿಮ್ಮ ಸದಾನಂದ ಮುಗ್ದು. ಇವತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿರ್ತಕ್ಕಂತಹ ನೀರಾ ಆರ್ಯರ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಎಸ್, ನೀರಾ ಆರ್ಯ ಉತ್ತರ ಪ್ರದೇಶದಲ್ಲಿ 1902 ಮಾರ್ಚ್ 5 ಜನಿಸ್ತಾರೆ. ಉತ್ತರ ಪ್ರದೇಶದ ಭಾಗವತ ಜಿಲ್ಲೆಯ ಕೇಕಾಡ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಒಬ್ಬ ಅಗರ್ಭ ಶ್ರೀಮಂತರಾಗಿದ್ದರು. ಹಾಗಾಗಿ ದೇಶದ ಹಲವೆಡೆ ಪ್ರಯಾಣ ಮಾಡ್ತಿದ್ರು. ಇದರಿಂದಾಗಿ ಆ ದೇಶಪ್ರೇಮ ಅನ್ನೋದು ನೀರಾ ಆರ್ಯರಿಗೆ ತನ್ನ ತಂದೆಯಿಂದ ಎರವಲಾಯಿತು. ನಂತರ ಅವರ ಪ್ರಾಥಮಿಕ ಶಿಕ್ಷಣವನ್ನು ಕಲ್ಕತ್ತಾದಲ್ಲಿ ಮುಗಿಸ್ತಾರೆ. ಅದಾದ ನಂತರ ಅವರು ಯೌವನಕ್ಕೆ ಬಂದಾಗ ನೀರಾ ಆರ್ಯ ಬ್ರಿಟಿಷ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂತಹ ಒಬ್ಬ ಗೂಢಚಾರ್ಯ ಕೆಲಸ ಮಾಡ್ತಕ್ಕಂತಹ ಒಬ್ಬ ಶ್ರೀಕಾಂತ್ ಎಂಬ ವ್ಯಕ್ತಿಯನ್ನು ಪ್ರೀತಿಸ್ತಾರೆ. ಶ್ರೀಕಾಂತ್ ಜೈ ನಿರಂಜನ್ ಎಂಬ ವ್ಯಕ್ತಿ ಮತ್ತು ನೀರಾ ಆರ್ಯ ನಡುವೆ ಪ್ರೀತಿ ಬೆಳೀತು. ಪ್ರೀತಿ ಆದ ನಂತರ ಆ ವಿಷಯ ನೀರಾ ಆರ್ಯರ ತಂದೆ ಗೊತ್ತಾಯಿತು. ಗೊತ್ತಾದಾಗ ನೀರಾ ಆರ್ಯ ಆ ಶ್ರೀಕಾಂತ್ ಜೈ ನಿರಂಜನ್ ಅವ್ರನ್ನೇ ಮದುವೆ ಆಗ್ತೀನಿ ಅಂತ ಆ ಹಠ ಹಿಡಿದಾಗ ಅವರ ತಂದೆ ಅವ್ರನ್ನ ಮದುವೆ ಮಾಡಿಕೊಟ್ರು. ಆದರೆ ಸಾಂಸಾರಿಕ ಜೀವನ ಅಷ್ಟೊಂದು ಸುಖಕರ ಆಗಿರಲಿಲ್ಲ. ಕಾರಣ, ಶ್ರೀಕಾಂತ್ ಜೈ ನಿರಂಜನ್ ದಾಸ್ ಒಬ್ಬ ಬ್ರಿಟಿಷರ ಗುಲಾಮನಾಗಿ ಕೆಲಸ ಮಾಡ್ತಿದ್ರು. ಆದರೆ ನೀರಾ ಆರ್ಯ ಸುಭಾಷ್ ಚಂದ್ರ ಬೋಸ್ ಅವರ ಪ್ರೇರಣೆಯಿಂದಾಗಿ ಸ್ವತಂತ್ರ ಹೋರಾಟದಲ್ಲಿ ಧುಮುಕಿದ್ರು. ಇದರಿಂದಾಗಿ ನೀರಾ ಆರ್ಯ ಮತ್ತು ಗಂಡನ ನಡುವೆ ಏನಾಗ್ತಾ ಬಂತು ಅಂದ್ರೆ ದಿನ ದಿನವೂ ಆ ಒಂದು ಸಾಂಸಾರಿಕ ಜೀವನದಲ್ಲಿ ಬಿಕ್ಕಟ್ಟು ಆರಂಭ ಆಗ್ತಾ ಬರ್ತೈತಿ. ಹೀಗಾಗಿ ಮುಂದೊಂದು ದಿನ ಬ್ರಿಟಿಷ್ ಗೌರ್ಮೆಂಟ್ ಆ ಶ್ರೀಕಾಂತ್ ಜೈ ನಿರಂಜನ್ ದಾಸ್ ಅವರಿಗೆ ಸುಭಾಷ್ ಚಂದ್ರ ಬೋಸ್ ಅವರನ್ನ ಹಿಡಿಯೋ ಕಾರ್ಯವನ್ನು ವಹಿಸಿಕೊಡ್ತು. ಇಲ್ಲಿ ಆ ಸುಭಾಷ್ ಚಂದ್ರ ಬೋಸ್ ಅವರೊಂದಿಗೆ ಬಹಳಷ್ಟು ನಿಕಟವಾದ ಸಂಬಂಧ ಹೊಂದಿರತಕ್ಕಂಥ ನೀರಾ ಆರ್ಯರಿಗೆ ಆಕೆ ಗಂಡ ಕೇಳ್ತಾನೆ, ಸುಭಾಷ್ ಚಂದ್ರ ಬೋಸ್ ಎಲ್ಲೆದರ ಹಿಡಿದುಕೊಡು ಅಂತೇಳಿ. ಅವಾಗ ನೀರಾ ಆರ್ಯ ಅದಕ್ಕೆ ತಿರಸ್ಕರಿಸಿದ್ರು. ಯಾಕಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರನ್ನ ದೇವರ ಸ್ಥಿತಿಯಲ್ಲಿ ನೋಡಿದಂತಹ ವ್ಯಕ್ತಿ ನೀರಾ ಆರ್ಯ. ಯಾವಾಗ ಗಂಡ ಕೇಳ್ತಾನಲ್ಲ ಅದಕ್ಕೆ ಸಂಪೂರ್ಣವಾಗಿ ನಾನು ಇದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಇದರಿಂದಾಗಿ ಆ ಗಂಡ ಹೆಂಡತಿಯರ ಮಧ್ಯೆ ಪ್ರೀತಿ ಮಾಡಿ ಮದುವೆ ಆದರೂ ಕೂಡ ಒಬ್ಬರೊಬ್ಬರ ನಡುವೆ ಸಂಬಂಧ ಬಿರುಕು ಮೂಡ್ತಾ ಹೋಯಿತು. ಮುಂದೊಂದು ದಿನ ಈ ಸುಭಾಷ್ ಚಂದ್ರ ಬೋಸ್ ಅವರ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪನೆ ಮಾಡ್ತಾರೆ, ಆಜಾದ್ ಹಿಂದ್ ಫೌಜ್. ಅದರಲ್ಲಿ ಝಾನ್ಸಿ ರೆಜಿಮೆಂಟ್ ಅಂತ ಒಂದು ಮಹಿಳೆಯರಿಗೋಸ್ಕರ ಒಂದು ಪ್ರತ್ಯೇಕ ಒಂದು ರೆಜಿಮೆಂಟ್ ಮಾಡಿದ್ರು. ಅದರಲ್ಲಿ ಯಾರು ಕೆಲಸ ಮಾಡಕ್ಕೆ ಆರಂಭ ಮಾಡಿದ್ರು ಅಂದ್ರೆ ನೀರಾ ಆರ್ಯ ಹೋಗಿ ಅದ್ರಾಗ ಸೇರ್ಕೊಂಡ್ರು. ಇದು ಆ ಗಂಡನಿಗೆ ಬಹಳಷ್ಟು ಕೋಪ ಬಂತು. ನಾನು ಬ್ರಿಟಿಷರ ಪರವಾಗಿ ಕೆಲಸ ಮಾಡ್ತಿದ್ದೀನಿ, ನನ್ನ ಮನೆಯಲ್ಲಿರ್ತಕ್ಕಂಥ ನನ್ನ ಹೆಂಡತಿಯ ಸುಭಾಷ್ ಚಂದ್ರ ಬೋಸ್ ಪರವಾಗಿ ಕೆಲಸ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡು ಆ ಇಬ್ಬರಲ್ಲೂ ಬಿಕ್ಕಟ್ಟು ಹೆಚ್ಚಾಗ್ತಾ ಹೋಯಿತು. ಅದಾದ ನಂತರ ಆ ಶ್ರೀಕಾಂತ್ ಜೈ ನಿರಂಜನ್ ದಾಸ್ ಬಹಳಷ್ಟು ಕಷ್ಟಪಟ್ಟು ಸುಭಾಷ್ ಚಂದ್ರ ಬೋಸ್ ಅವರನ್ನ ಟ್ರ್ಯಾಪ್ ಮಾಡಿ ಅವ್ರನ್ನ ಹಿಡಿತಾರೆ. ಅದಾದ ನಂತರ ಸುಭಾಷ್ ಚಂದ್ರ ಬೋಸ್ ಒಂದಿನ ಆ ಒಂದು ಜೀಪಲ್ಲಿ ಟ್ರಾವೆಲ್ ಮಾಡುವ ಸಂದರ್ಭದಲ್ಲಿ ನೀರಾ ಆರ್ಯನ ಅಲ್ಲೇ ಇದ್ರು. ಅವಾಗ ಈ ಶ್ರೀಕಾಂತ್ ಜೈ ನಿರಂಜನ್ ದಾಸ್ ನೀರಾ ಆರ್ಯರ ಗಂಡ ಆ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಕೊಲ್ಲಬೇಕು ಅಂತೇಳಿ ಅವ್ರ ಮೇಲೆ ಫೈರ್ ಮಾಡಿದ್ರು. ಫೈರ್ ಮಾಡಿದಾಗ ಅದೃಷ್ಟವಶಾತ್ ಸುಭಾಷ್ ಚಂದ್ರ ಬೋಸ್ ಅವರು ಬದುಕುಳಿದ್ರು. ಆದರೆ ಸುಭಾಷ್ ಚಂದ್ರ ಬೋಸ್ ಅವರ ಆ ಡ್ರೈವರ್ ಅಲ್ಲಿ ಸಾಯ್ತಾನೆ. ಇನ್ನು ಎರಡನೇ ಬುಲೆಟ್ ಆ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಹೊಡಿಬೇಕು ಅಂತೇಳಿ ಆತ ಬುಲೆಟ್ ಲೋಡ್ ಮಾಡಿದಾಗ ಅಲ್ಲಿರ್ತಕ್ಕಂತಹ ನೀರಾ ಆರ್ಯ ಈತ ತನ್ನ ಸತ ಗಂಡ ಅಂತೇಳಿ ಮರುತು ಏನು ಮಾಡ್ತಾ ಬಂದು ಅಂದರೆ ಸ್ವತಂತ್ರಕ್ಕೋಸ್ಕರ ದೇಶಕ್ಕೋಸ್ಕರ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಬದುಕಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ತನ್ನ ಸ್ವಂತ ಗಂಡನನ್ನು ಸಪ್ತಪದಿ ತುಳಿದಂತಹ ತನಗೆ ಮಾಂಗಲ್ಯವನ್ನು ಕಡಿದಂತಹ ಗಂಡನನ್ನು ಲೆಕ್ಕಿಸದೆ ದೇಶಕ್ಕೋಸ್ಕರ ತನ್ನ ಗಂಡನನ್ನೇ ಅಲ್ಲಿ ಕತ್ತಿಯಿಂದ ಏನು ಮಾಡ್ತಾ ಬಂದು ಅಂದರೆ ಅವನನ್ನು ಕೊಂದು ಗಂಡ ಸತ್ತು ಬಿದ್ದ. ಆದರೆ ಒಂದೇ ಒಂದಷ್ಟು ಕೂಡ ಅವಳಿಗೆ ದುಃಖ ಆಗಲಿಲ್ಲ, ಕಣ್ಣೀರು ಬರಲಿಲ್ಲ. ಯಾಕಂದರೆ ಅವಳಿಗೊಂದು ತೃಪ್ತಿ ಇತ್ತು, ನಾನು ಒಬ್ಬ ದೇಶ ದ್ರೋಹಿಯನ್ನು ಕೊಂದೆ ಅಂತ. ಒಬ್ಬ ದೇಶ ಪ್ರೇಮಿಯನ್ನು ಕಾಪಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ದೇಶದ್ರೋಹಿನಿ ಕೊಂದೆ ಅಂತೇಳಿ ಅವಳಿಗೊಂದು ತೃಪ್ತಿ ಇತ್ತು. ಹಾಗಾಗಿ ಅವಳನ್ನು ವಿಚಾರಣೆ ಆಗ್ತಾ ಬಂತು. ಕೋಲ್ಕತ್ತಾದಲ್ಲಿ ಅವಳ ವಿಚಾರಣೆಯಾಗಿ ಅವಳಿಗೆ ಜೀವಾವಧಿ ಶಿಕ್ಷೆ ಆಯಿತು. ಜೀವಾವಧಿ ಶಿಕ್ಷೆಗೋಸ್ಕರ ಅವಳನ್ನು ಅಂಡಮಾನ್ನ ಸೆಲ್ಯುಲಾರ್ ಜೈಲ್ ಅಥವಾ ಕರಿನೀರಿನ ಶಿಕ್ಷೆ ಅಂತ ಕರಿತೀವಿ. ಅತ್ಯಂತ ಘೋರವಾದ ಶಿಕ್ಷೆ.
ಆ ಶಿಕ್ಷೆಗಳನ್ನ ತಳ್ಳಿದ್ರು. ಅದಾದ ನಂತರ ಆ ಸೆಲ್ಯುಲಾರ್ ಜೈಲ್ ಈ ಬ್ರಿಟಿಷರಲ್ಲಿ ಯಾರ್ಯಾರು ಕ್ರಾಂತಿಕಾರಿಗಳಾಗಿ ಬ್ರಿಟಿಷರ ವಿರುದ್ಧ ಸಿಡಿದೇಳ್ತಾರಲ್ಲ ಅವ್ರಿಗೋಸ್ಕರನೇ ನಿರ್ಮಾಣವಾದಂಥ ಜೈಲ್ ಅದು. ಆ ಜೈಲ್ನಲ್ಲಿ ನೀರಾ ಆರ್ಯರನ್ನ ಹಾಕಿದ್ರು. ಅದಕ್ಕಿಂತ ಮುಂಚೆ ಬಹಳಷ್ಟು ಜನ ಅಲ್ಲಿ ಸ್ತ್ರೀಯರು ಇರ್ತಾರ. ಬಟ್ ಇವಳೊಳಗೆ ಸೇರ್ಕೊಂಡು ಇವಳೊಂದು ಪನಾಟ ತೊಡ್ತಾಳೆ. ಏನಂದ್ರೆ ಸ್ವತಂತ್ರ ಸಿಗೋವರೆಗೂ ಕೂಡ ನಾನು ಏನು ಮಾಡ್ತೀನಿ ಅಂದರೆ ಹಾಸಿಗೆ ಮೇಲೆ ಮಲಗೋದಿಲ್ಲ ಅಂತ. ಬಹಳಷ್ಟು ಚಳಿ ಇದ್ರೂ ಕೂಡ ನೆಲದ ಮೇಲೆ ಮಲಗ್ತಿದ್ದು. ಅದಾದಂತರ ಒಬ್ಬ ಜೈಲರ್ ಇದ್ದ. ಪ್ರತಿದಿನವೂ ಕೂಡ ನೀರಾರ್ಯನ ಸಿಕ್ಕಾಪಟ್ಟೆ ಪೀಡಿಸ್ತಾ ಇದ್ದ. ಸುಭಾಷ್ ಚಂದ್ರ ಬೋಸ್ ಹೇಳಿದಾರ, ಸುಭಾಷ್ ಬಾಬು ಹೇಳಿದಾರ, ಹೇಳು ಹೇಳು ಅಂತೇಳಿ. ಬಟ್ ಇವಳು ಗೊತ್ತಿರಲಿಲ್ಲ. ಆದರೂ ಕೂಡ ಪ್ರತಿದಿನ ಬಂದು ಬಂದು ಅವಳನ್ನ ಪೀಡಿಸಿ ಪೀಡಿಸಿ ಕಾಡಿಸ್ತಾ ಇದ್ದ. ಹಾಗಾಗಿ ಅವಳಿಗೂ ಕೂಡ ರೋಷ ಹೋಗಿತ್ತು. ಒಂದಿನ ಸಿಕ್ಕಾಪಟ್ಟೆ ಚಳಿಯ ರಾತ್ರಿ, ಲೇಖಕ ಬಹಳ ಅದ್ಭುತವಾಗಿ ಬರೀತಾನೆ, ಅವತ್ತಿನ ರಾತ್ರಿ ಆ ನೀರಾರೆ ಏನು ಮಾಡ್ತಾಳೆ ಅಂತಂದರೆ ಮಲ್ಕೊಂಡಿರ್ತಾಳೆ, ಬಹಳಷ್ಟು ಚಳಿ ಇತ್ತು. ಆವಾಗ ಆ ಒಬ್ಬ ಜೈಲರ್ ಬಂದು ಎರಡು ಕಂಬಳಿಯನ್ನು ಒಗಿತಾನೆ ಅವಳ ಮೇಲೆ. ಆವಾಗ ನೀರಾರ್ಯ ಗುಬ್ಬಚ್ಚಿ ಥರ ಏನು ಮಾಡ್ತಾ ಬಂದು ಅಂದ್ರೆ ಮಲ್ಕೊಂಡು. ಆವಾಗ ಆತ ಬಂದು ಆ ಕಂಬಳಿಯನ್ನು ಮತ್ತೆ ಎಳೆದು ಕೇಳ್ತಾನೆ, ಸುಭಾಷ್ ಚಂದ್ರ ಬೋಸ್ ಎಲ್ಲಿದ್ದಾರ ಅಂತ. ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಆವಾಗ ಏನಂತಂದರೆ ಆಯ್ತು ಅಂತ ಹೋದ. ಅದಾದ ಕೆಲವೇ ದಿನಗಳಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ವಿಮಾನ ಅಪಘಾತದಲ್ಲಿ ನಿಧನ ಹೊಂದಿದ್ರು ಅಂತ ಸುದ್ದಿ ಬರ್ತಿತ್ತು. ನೀರಾರ್ಯನ ಜೀವನದಲ್ಲಿ ಯಾವತ್ತೂ ಕೂಡ ಆದಂತಹ ದುಃಖ ಅವತ್ತಾಯ್ತು. ಯಾಕಂತಂದ್ರೆ ಅವಳ ಸುಭಾಷ್ ಚಂದ್ರ ಬೋಸ್ ಅವರನ್ನ ಸ್ವತಃ ತನ್ನ ದೇವರು ಅಂತ ಅನ್ಕೊಂಡಿರ್ತಕ್ಕಂಥ ನೀರಾರ್ಯ ಯಾವಾಗ ತನ್ನ ದೇವರು ತೀರ್ಕೊಂಡ್ರು ಅಂತ ಗೊತ್ತಾಯ್ತಲ್ಲ, ಅದನ್ನು ಸಹಿಸ್ಕೊಳಕ್ಕಾಗಲಿಲ್ಲ. ಬಹಳಷ್ಟು ತನ್ನ ಗಂಡ ಸತ್ತಾಗಲಿಲ್ಲ, ಆದರೆ ಆ ಸುಭಾಷ್ ಚಂದ್ರ ಬೋಸ್ ಅವ್ರು ಸತ್ತಾಗ ಬಹಳಷ್ಟು ಅಳ್ತಾಳೆ. ಅತ್ತಾಗ ಏನಾಗ್ತಾ ಬಂತು ಅಂದರೆ ಅದೇ ಒಂದು ದುಃಖದಲ್ಲಿರುವಾಗ ಅವತ್ತಿನ ರಾತ್ರಿ ಆ ಜೈಲರ್ ಬಂದು ಸುಭಾಷ್ ಚಂದ್ರ ಬೋಸ್ ಹೇಳಿದಾರ ಹೇಳು ಅಂತ ಹೇಳ್ತೀನಿ. ಸಿಕ್ಕಾಪಟ್ಟೆ ಸಿಟ್ಟ ಬಂತು, ಸಿಟ್ಟು ಬರ್ತೈತಿ. ಕಾರಣ ಸುಭಾಷ್ ಚಂದ್ರ ಬೋಸ್ ತೀರ್ಕೊಂಡಾರ ಅಂತೇಳಿ ಎಲ್ಲರಿಗೂ ಏನಾಗ್ತಾ ಬಂದೈತಿ ಅಂದ್ರೆ ತಿಳಿದಿರುವಾಗ ನೀನಿನ್ನು ಸುಭಾಷ್ ಚಂದ್ರ ಬೋಸ್ ಎಲ್ಲಿದ್ದಾರ ಅಂತೇಳಿ ಕೇಳತ್ತೆ ಅಂತೇಳಿ ಅವಳಿಗೆ ಆ ಜೈಲರ್ಗೆ ಏನ್ ಮಾಡ್ತಾ ಬಂದು ಅಂದ್ರೆ ಅವಳು ವಾದತ್ತ ತಿರುಗಿ ಪ್ರಶ್ನೆ ಮಾಡ್ತಾಳೆ. ಅವಾಗ ಏನಾಗ್ತಾ ಬರ್ತೈತಿ ಅಂದ್ರೆ ಅಲ್ಲಿರ್ತಕ್ಕಂತಹ ಆ ಜೈಲರ್ ಇವಳನ್ನ ಪದೇ ಪದೇ ಕೇಳಿದಾಗ ಅವಳ ಸಿಟ್ಟಿನಿಂದ ಅವಳ ಮುಖಕ್ಕೆ ಉಗಿದ್ಲು. ಅವಾಗ ಏನ್ ಮಾಡ್ತಾ ಬಂದ ಅಂದ್ರ ಅಲ್ಲೊಬ್ಬ ಕಂಬಾರದ ಕಂಬಾರನ ಕರೆಸಿ ಅಲ್ಲಿರ್ತಕ್ಕಂಥ ಜೈಲರ್ ಹೇಳ್ತಾನೆ, ಇವಳು ಹಾಕಿದಕ್ಕಂಥ ಕಾಲಿಗೆ ಹಾಕ್ತಿರ್ತಕ್ಕಂಥ ಬೇಡಿನ ತೆಗಿರಿ ಅಂತೇಳಿ. ಇವಳಿಗೇನು ಆಶ್ಚರ್ಯ ಆಯ್ತು, ನನ್ನ ಕಾಲಿಗೆ ಹಾಕ್ತಕ್ಕಂಥ ಬೇಡಿ ಯಾಕೆ ತೆಗಿತಾರ ಅಂತೇಳಿ. ಆತ ಬೇಕಂತ ಕಾಲಿನ ಮೇಲೆ ಆ ಒಂದು ಬೇಡಿಯನ್ನು ತೆಗಿಬೇಕು ಅಂತೇಳಿ ಆ ಕಮ್ಮಾರ ಬಂದು ಏನು ಮಾಡ್ತಾ ಬಂದಂದ್ರ ಅವಳ ಕಾಲಿನ ಎಲುಬಿನ ಮೇಲೆ ಮೂರು ಸುತ್ತಿಗೇಟನ್ನು ಹೊಡಿತಾನೆ. ಇವಳ ಆ ಚೀ ಆ ಏನು ಆ ಒಂದು ಆಕ್ರಂದನ ಇತ್ತಲ್ಲ ಇಡೀ ಅಂಡಮಾನ್ ಸೆಲ್ಯುಲರ್ ಜೈಲಿಗೆ ಕೇಳಿಸ್ತು. ತದನಂತರ ಕೈನ ಆ ಒಂದು ಆ ಬೇಡಿಯನ್ನು ತೆಗಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಬಹಳಷ್ಟು ಏನು ಮಾಡ್ತಾ ಬಂದ ಅಂದ್ರೆ ಹಿಂಸೆ ಮಾಡಿದ. ಆ ಕೈಯಲ್ಲಿರ್ತಕ್ಕಂಥ ಎಲು ಕಾಣಕ್ಕೆ ಶುರುವಾಯಿತು, ಮಾಂಸ ಹೋಗಿ ಈ ರೀತಿ ಯಾಕೆಂಡು ಬಹಳಷ್ಟು ಕಾಡ್ತಾರೆ. ಕಾಡಿದಾಗ ಬಹಳಷ್ಟು ಕೋಪ ಬಂತು. ಅವಾಗ ಮತ್ತೆ ಬಂದು ಕೇಳಿದ, ಸುಭಾಷ್ ಚಂದ್ರ ಬೋಸ್ ಎಲ್ಲಿದ್ದಾನೆ ಅಂತೇಳಿ. ಒಬ್ಬ ವ್ಯಕ್ತಿಗೆ ಒಂದು ತಾಳ್ಮೆ ಅಂತ ಇರ್ತೈತಿ, ಆ ತಾಳ್ಮೆಯನ್ನು ಕಳ್ಕೊಂಡಾಗ ಏನು ಮಾಡೋಕೆ ಸಾಧ್ಯ ಇಲ್ಲ. ಮತ್ತೆ ಆ ನೀರ ಆರ್ಯ ಹೇಳ್ತಾಳೆ, ಸುಭಾಷ್ ಚಂದ್ರ ಬೋಸ್ ಎಲ್ಲಿದ್ದಾರೆ ಅಂದ್ರೆ ನನ್ನ ಹೃದಯದಲ್ಲಿದ್ದಾರೆ ಅಂತ ಹೇಳ್ತಾಳೆ. ಸುಭಾಷ್ ಚಂದ್ರ ಬೋಸ್ ನನ್ನ ಹೃದಯದಲ್ಲಿದ್ದಾರೆ ಅಂತಂದಾಗ ಅಲ್ಲಿರ್ತಕ್ಕಂಥ ಜನರಿಗೆ ಬಹಳಷ್ಟು ಕೋಪ ಬಂತು. ಅವಾಗಿಬ್ಬರು ಜನ ಆ ಪೊಲೀಸರು ಹೇಳಿದ ಹೋಗ್ರಿ ಅಂತೇಳಿ. ಅವ್ರಿಗೆ ಏನು ಹೇಳಿದ ಗೊತ್ತಿಲ್ಲ. ಅವರು ಬಂದು ಅವಳ ಮೇ ಮೇಲೆ ಬಿದ್ದು ಎಲ್ಲ ಬಟ್ಟೆಯನ್ನು ಹರಿದ್ರು. ಹರಿದಾಗ ಆ ಒಬ್ಬ ಆ ಕಮ್ಮಾರನ ಹೇಳಿದ, ನೀನು ಆ ಕಟ್ ಮಾಡ್ತಕ್ಕಂಥ ಆ ಗಿಡಗಳನ್ನು ಕಟ್ ಮಾಡ್ತಕ್ಕಂಥ ಆ ಕತ್ರಿಯನ್ನು ತಗೊಂಡು ಬಾ, ಅವಳ ಹೃದಯದಲ್ಲಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಅವ್ರು ಹೊರಗಡೆ ತೆಗೆ ಅಂತೇಳಿ. ಆವಾಗ ನೀರಾರ್ಯವರ ಒಂದು ಎಡಗಡೆಯ ಸ್ತನವನ್ನು ಏನು ಮಾಡ್ತಾ ಬಂದರು ಅಂದ್ರೆ ಕತ್ತರಿಸ್ತಗದ್ರು. ಕತ್ತರಿಸ್ತಗದಾಗ ಇಡೀ ಸೆಲ್ಯುಲಾರ್ ಜೈಲು ಕೇಳಿಸುವಷ್ಟು ಕೂಗಿ ಹೇಳ್ತಾಳೆ. ಅಕ್ರಮ ಮಾಡಿಕೊಂಡು ಅತ್ಲು. ಆದ್ರಪ್ಪ ಅಂದ್ರೆ ಆ ರಕ್ತಸ್ರಾವದಿಂದ ಕೋಮಾ ಕೊಡ್ತಾಳೆ. ಅದಾದ ನಂತರ ಅವಳು ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಮತ್ತೆ ವಾಪಸ್ ಬಂದು 2 ವರ್ಷಗಳ ಕಾಲ ಜೈಲ್ದಾಗಿದ್ದು. ಅದಾದ ನಂತರ 1947 August 15 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕಾಗ ಅವಳ ಬಿಡುಗಡೆ ಆಯಿತು. ಬಿಡುಗಡೆ ಆದಾಗ ಯಾರಿಗೂ ಕಾಣಿಸದೆ, ಯಾರಿಗೂ ತನ್ನ ನೋವನ್ನು ಹೇಳದೆ ಅವಳು ಉತ್ತರ ಭಾರತ ದಕ್ಷಿಣ ಭಾರತಕ್ಕೆ ಹೈದರಾಬಾದ್ಗೆ ಬಂದು ಒಂದು ಹೂ ಮಾರತಕ್ಕಂಥ ಕೆಲಸವನ್ನು ಮಾಡಿಕೊಂಡು ತನ್ನ ಕೊನೆಯ ದಿನಗಳನ್ನ ಕಳೀತಾ ಬರ್ತಾಳೆ. ನಮ್ಮ ಸರ್ಕಾರ ಅವಳನ್ನು ಎಷ್ಟು ಕೆಟ್ಟದಾಗಿ ನೋಡ್ಕೊತಾ ಬಂತು ಅಂದರೆ ಅವಳ ಒಂದು ಪುಟ್ಟ ಮನೆಯನ್ನು ಕಟ್ಟಿದ್ಲು. ಆ ಮನೆ ಒಂದೇನು ಸರ್ಕಾರಿ ಜಮೀನಿನಲ್ಲಿದೆ ಅನ್ನೋ ಕಾರಣಕ್ಕೋಸ್ಕರ ಒತ್ತುವರಿಯಲ್ಲಿರ್ತಕ್ಕಂತಹ ಒಂದು ಮನೆ ಅಂತೇಳಿ ಅದನ್ನು ಕೆಡಿಯುವುದು. ತನ್ನ ಜೀವನವನ್ನು, ಇಡೀ ಜೀವನವನ್ನು ಸ್ವತಂತ್ರ ಹೋರಾಟಕ್ಕೋಸ್ಕರ ತ್ಯಾಗ ಮಾಡಿರ್ತಕ್ಕಂಥ ನೀರಾರ್ಯರ ಬದುಕು ಕೊನೆಯಲ್ಲಿ ಬಹಳಷ್ಟು ಕ್ರೂರತನದಿಂದ ನಾವು ನೋಡಿಕೊಂಡ್ವಿ. ಹೀಗಾಗಿ ತಮ್ಮ ಕೊನೆಯ ದಿನಗಳನ್ನು ಅತ್ಯಂತ ಕಡು ಬಡತನದಲ್ಲಿ ಹೈದರಾಬಾದ್ನಲ್ಲಿ ಹೂ ಮಾರ್ತಾ ತಮ್ಮ ಜೀವನವನ್ನು ಕಳೀತಾರೆ. 1998 July 26 ನೀರಾರ್ಯ ನಿಧನ ಹೊಂದಿದರು. ಈ ನೀರಾರ್ಯರ ಬಗ್ಗೆ ಇತ್ತೀಚೆಗೆ ಬಹಳಷ್ಟು ಪುಸ್ತಕಗಳು ರೆಡಿ ಆಗ್ತಾ ಇದ್ದಾವೆ. ತದನಂತರ ಚೀನಾದ ಒಬ್ಬ ಚಿತ್ರ ನಿರ್ಮಾಪಕ ಇದರ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಮುಂದೆ ಬಂದಾರ.
ಇಂಥ ಒಬ್ಬ ಅದ್ಭುತವಾದಂಥ ವೀರ ವನಿತೆ ಕೊನೆಗೆ ಈ ರೀತಿಯಾದಂಥ ಸಾವನ್ನು ಬಂತು. ಇದೇನು ಅಂತಂದರೆ ಒಬ್ಬಳು ಮೀರಾ ಆರ್ಯ ಎಂಬ ಸ್ವತಂತ್ರ ಹೋರಾಟಗಾರ್ತಿಯ ಬಗ್ಗೆ ನಿಮಗೆ ಅರಿವಾಗಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳಿದಂಥ ಒಂದು ಕತೆ ಇದು. ಇದೇ ರೀತಿಯಾದಂತಹ ವಿಡಿಯೋಗಳಿಗಾಗಿ ಮತ್ತೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ತದನಂತರ ನಮಗೆ ಸಪೋರ್ಟ್ ಮಾಡಿ, ಪದೇ ಪದೇ ಇದೇ ರೀತಿಯ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.